ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ಒಂದು ವಾರದಲ್ಲಿ ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕೈ ಹಿಡಿದು ನಡೆಸಿ ನಮ್ಮ ಜೊತೆ ಇದ್ದು ಅದ್ಭುತಗಳನ್ನು ಮಾಡಿ ನೂತನ ವಾರಕ್ಕೆ, ವಾರದ ಪ್ರಥಮ ದಿನಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿರುವಾಗ ಈ ದಿನದಲ್ಲಿ ನಮ್ಮ ಕರ್ತನನ್ನು ಆರಾಧಿಸೋಣ, ನಮ್ಮ ಕರ್ತನನ್ನು ಕೊಂಡಾಡೋಣ. ಕರ್ತನ ಆತ್ಮನ ಮೂಲಕ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಒಪ್ಪಿಸಿಕೊಡೋಣ. ಲೋಕದಾದ್ಯಂತ ಇರುವ ಎಲ್ಲ ದೇವಜನರಿಗಾಗಿಯೂ ಕೂಡ ನಾವು ಬೇಡಿಕೊಳ್ಳೋಣ. ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂಥವರಿಗಾಗಿಯೂ ಕೂಡ ಸ್ತೋತ್ರ ಮಾಡಿ ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟ ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿನ್ನ ಮಕ್ಕಳು ಎಂಬ ಭಾಗ್ಯ, ಮಕ್ಕಳು ಎಂಬ ಪದವಿ ನಮಗೆ ನೀನು ಕೊಟ್ಟಿದ್ದಿ. ನಮ್ಮನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಿ. ನಾವೀಗ ನಿನ್ನ ಮಕ್ಕಳಾಗಿದ್ದೇವೆ. ನಿನ್ನ ಬರುವಿಕೆಯಲ್ಲಿ ನಾವು ನಿನ್ನೊಂದಿಗೆ ಶಾಶ್ವತವಾಗಿ ಇರುವವರಾಗಿದ್ದೇವೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ಬರುವ ಹಾಗೆ ಸಹಾಯ ಮಾಡಿದೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅದ್ಭುತವಾಗಿ ಕಾದು ಕಾಪಾಡಿದೆ. ಈ ವಾರದಲ್ಲಿ, ಈ ವಾರದ ಪ್ರಥಮ ದಿನದಲ್ಲಿ ಸ್ವಾಮಿ, ನಿನ್ನ ಪಾದಗಳಲ್ಲಿರುವಾಗ ನಾವು ಹಾಡಿ ನಿನ್ನನ್ನು ಕೊಂಡಾಡುವಂತೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳನ್ನು ನಮಗೆ ದಯಪಾಲಿಸು. ಸೇರಿ ಬಂದಿರುವಂಥ ಎಲ್ಲರನ್ನು ಆನ್ಲೈನ್ ಮೂಲಕ, ಟಿವಿ ಮೂಲಕ ಭಾಗವಹಿಸಲು ಪ್ರತಿಯೊಬ್ಬೊಬ್ಬರನ್ನು ಈ ದಿನದಲ್ಲಿ ಆಶೀರ್ವಾದ ಮಾಡು. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ಎಲ್ಲ ಕಡೆ ನಡೆಯುತ್ತಿರುವಂಥ ಆರಾಧನಾ ಕೂಟಗಳಲ್ಲಿಯೂ ನಿನ್ನ ಪ್ರಸನ್ನತೆಯ ನಡಿ ಎಲ್ಲ ದೇವಜನರನ್ನು ನಿನ್ನ ಆಶೀರ್ವಾದ ಮಾಡು. ಅಪ ದೈವಿಕ ಬಿಡುಗಡೆ ಅದ್ಭುತಗಳನ್ನು ಮಾಡಿ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊ ಸ್ವಾಮಿ. ಹಾಗೆ ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳ ರೂಪಿಸಿದ್ದೇವೆ. ಮುಂದಿನ ಎಲ್ಲ ಭಾಗಗಳಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹೌದು, ನಮ್ಮ ಆಶ್ರಯಗಿರಿ, ನಮ್ಮ ಬಂಡೆಯಾಗಿರುವ, ನಮ್ಮ ಕಾಯುವ ಕರ್ತನಾಗಿರುವ, ಎಲ್ಲ ಬಲ ಮಾನ ಮಹತ್ವಗಳಿಗೆ ಯೋಗ್ಯನಾಗಿರುವ ದೇವರನ್ನು ಆರಾಧಿಸಿ ನಾವು ಕೊಂಡಾಡುವಂಥವರು. ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲವು ಮಾತ್ರವುಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಬಲವು ಮಾತ್ರವುಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನಿನ್ನ ರೆಕ್ಕೆಯ ನೆರವಿನಲ್ಲಿ ತಾನೆಲ್ಲೋದು ಆನಂದಿಸುವೆ. ನಿನ್ನ ರೆಕ್ಕೆಯ ನೆರವಿನಲ್ಲಿ ತಾನೆಲ್ಲೋದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕನೇ, ಕೃತಿಗೆ ಯೋಗ್ಯನಿನೇ. ಪರಿಶುದ್ಧನೇ ನನ್ನ ಪೋಷಕನೇ, ಕೃತಿಗೆ ಯೋಗ್ಯನಿನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಮಲಗಿನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಮಲಗಿನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ರಾಜನ ಬಲವಾದ ಯಾವುದಕ್ಕೂ ಭಯ ಪಡೆದು, ಯೇಸು ರಾಜನ ಬಲವಾದ ಯಾವುದಕ್ಕೂ ಭಯ ಪಡೆದು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ,
ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಜೀವಿಸುವ ದಿನಗಳೆಲ್ಲ ಸ್ತುತಿಸಿ ಹೊಗಳುವೆನು ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು ರಾಜನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು ರಾಜನಿ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು ಆರಾಧನೆ ನಿಮಗೆ 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 ನನ್ನ ಆಶ್ರಯ ಗಿರಿಯಾದವರೇ ನನ್ನ ಕಾಯುವ ಕರ್ತ ನೀನೇ ನನ್ನ ಆಶ್ರಯ ಗಿರಿಯಾದವರೇ ನನ್ನ ಕಾಯುವ ಕರ್ತ ನೀನೇ ಫಲವು ಮಹತ್ವವುಳ್ಳವನೇ ಮಹಿಮೆಗೆ ಯೋಗ್ಯನಿನೇ ಫಲವು ಮಹತ್ವವುಳ್ಳವನೇ ಮಹಿಮೆಗೆ ಯೋಗ್ಯನಿನೇ ಆರಾಧನೆ ನಿಮಗೆ 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 ಹಾಲಲುಯಾ 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 ನಮ್ಮ ಬಲಹೀನ ಸಮಯಗಳಲ್ಲಿ ಆಮೇನ್ ಹಾಲಲುಯ ನಮಗೆ ಕೃಪೆಯನ್ನು ನೀಡುವಂತಹ ದೇವರು ಜೀವಿಸುವ ದಿನಗಳಲ್ಲೆಲ್ಲ ಆಮೇನ್ ಹಾಲಲುಯ ಆತನನ್ನು ಕೊಂಡಾಡುವಂಥವರಾಗಿರೋಣ ಆಮೇನ್ ಆತನ ಉಪಕಾರಗಳನ್ನು ನಾವು ನೆನೆಸಿಕೊಂಡು ಕೊಂಡಾಡೋಣ ಹೌದು ಹಾಲಲುಯ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ಎಂಬಂತೆ ಆ ಹಾಡನ್ನು ನಾವೆಲ್ಲರೂ ಒಟ್ಟಿಗೆ ಹಾಡುತ್ತಾ ನಾವು ಕರ್ತನನ್ನು ಕೊಂಡಾಡುವಂಥವರಾಗಿರೋಣ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ನನ್ನ ಉಸಿರಿರುವ ದಿನವೆಲ್ಲ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ಆಶ್ರಯವೇ ನನ್ನ ಆಧಾರವೇ ನಿನಗೆ ನನ್ನ ಆರಾಧನೆ ಆಶ್ರಯವೇ ನನ್ನ ಆಧಾರವೇ ನಿನಗೆ ನನ್ನ ಆರಾಧನೆ ಯೇಸುವೇ ನಿನಗೆ ನನ್ನ ಆರಾಧನೆ ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ ಎಷ್ಟೊಂದು ಉಪಕಾರ ನೀ
ನನ್ನಲ್ಲಿ ಮಾಡಿರುವೆ. ಯುಗ ಯುಗದಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ಶಾಶ್ವತವು. ಯುಗ ಯುಗದಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ಶಾಶ್ವತವು. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗದಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ಶಾಶ್ವತವು. ಯುಗ ಯುಗದಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ಶಾಶ್ವತವು. ಆಶ್ರಯವೇ ನನ್ನ ಆರಾಧವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆರಾಧವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೌದು, ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿರುವಂಥ ಕರ್ತನನ್ನು ಆಮೆ ನಾವು ಆರಾಧಿಸಿ ನಾವು ಕೊಂಡಾಡುವಂಥವರಾಗಿರೋಣ. ಆಮೆ ನಮ್ಮ ಆಸೆ ನಮ್ಮ ಬಯಕೆ ಎಲ್ಲ ಆತನ ನಾಮವನ್ನು ಮಹಿಮೆ ಪಡಿಸುವಂಥದ್ದೇ ಆಗಿರಲಿ. ಆಮೇನ್. ಯಾಕಂದರೆ ಆತನ ನಾಮ ಎಲ್ಲ ನಾಮಕ್ಕಿಂತಲೂ, ಆತನ ಶಕ್ತಿ ಎಲ್ಲ ಶಕ್ತಿಗಿಂತಲೂ, ಆತನ ಜ್ಞಾನ ಎಲ್ಲ ಜ್ಞಾನಕ್ಕಿಂತಲೂ ಉನ್ನತವಾದಂಥದ್ದಾಗಿದೆ. ಆಮೇನ್. ಹಾಲಲ್ಲೂಯ್ಯ. ಆತನನ್ನು ನಾವು ಕೊಂಡಾಡುವಂಥವರಾಗಿರೋಣ, ಆತನನ್ನು ಘನಪಡಿಸುವಂಥವರಾಗಿರೋಣ. ನನ್ನ ಬಯಕೆ ನಿನ್ನ ನಾಮ ಮೇಲೆ ತ್ವರೆ, ಮಹಿಮೆಗೆ ಪಾತ್ರನೆ ಮಹತ್ವ ದೇವನೆ. ಉನ್ನತನಾದ ನನ್ನೇಸುವೆ, ನನ್ನ ಆಸೆ ನಿನ್ನ ನಾಮವ ಮೇಲೆ ತ್ವರೆ, ಮಹಿಮೆಗೆ ಪಾತ್ರನೆ ಮಹತ್ವ ದೇವನೆ. ಉನ್ನತನಾದ ನನ್ನೇಸುವೆ, ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ
ಎಲ್ಲ ಜ್ಞಾನಕ್ಕಿಂತ ನೀ ಉನ್ನತ, ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತ ನೀ ಉನ್ನತ. ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಪಾಪ ಮುರಿಯುವರು, ಎಲ್ಲ ವ್ಯಾಧಿ ನೀಗುವರು, ಎಲ್ಲ ಬಾಧೆ ತೀರುವರು ನಿನ್ನಾಮದೇ. ಎಲ್ಲ ಪಾಪ ಮುರಿಯುವರು, ಎಲ್ಲ ವ್ಯಾಧಿ ನೀಗುವರು, ಎಲ್ಲ ಬಾಧೆ ತೀರುವರು ನಿನ್ನಾಮದೇ.
ಸ್ವಸ್ಥತೆ ಕೊಡುವ ನಾಮ, ಆಮೇನ್. ಬಿಡುಗಡೆ ಕೊಡುವ ನಾಮ ಹೌದು, ಶತ್ರುವಾದ ಸೈತಾನನ ವೈರಿಯನ್ನ ಓಡಿಸುವ ನಾಮ, ಎಲ್ಲ ಶಾಪಗಳ ಕಟ್ಟುಗಳನ್ನ ಮುರಿಯುವ ನಾಮ, ಪಾಪಗಳನ್ನು ತೊಳೆದು ಶುದ್ಧೀಕರಿಸುವ ನಾಮ ಹೌದು. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ಮೇಲಾದ ನಾಮ ಆ ಕರ್ತನನ್ನ, ಆ ನಾಮವನ್ನ ನಾವು ಕೊಂಡಾಡುವಂಥವರಾಗಿರೋಣ. ಆತ 10,000 ಮಹಾ ಸುಂದರನಾಗಿದ್ದಾನೆ. ಆಮೇನ್. ಈ ಲೋಕದಲ್ಲಿ ಯಾವುದಕ್ಕಿಂತಲೂ ಅತಿ ಹೆಚ್ಚು ಅಪೇಕ್ಷಿಸತಕ್ಕಂಥವನು ಆತನೇ ಆಗಿದ್ದಾನೆ. ಹಾಲೆಲೂಯಾ. ನಾವೆಲ್ಲರೂ ಕರ್ತನನ್ನ ಹೃದಯಾಂತರಾಳದಿಂದ ಕೊಂಡಾಡುವಂಥವರಾಗಿರೋಣ, ಹೃದಯಾಂತರಾಳದಿಂದ ಆರಾಧಿಸುವಂಥವರಾಗಿರೋಣ. ಆಮೇನ್. ಆತನಿಗೆ ಮಹಿಮೆ, ಆತನಿಗೆ ಸ್ತೋತ್ರ, ಆತನಿಗೆ ಘನತೆ. ಹಾಲೆಲೂಯಾ. ಹಾಗೆ
ಸಲ್ಲಿಸಲು ನಾನು ಬಯಸುವೆ. ಹೌದು ಕರ್ತನನ್ನ ನಾವು ಸ್ತುತಿಸೋಣ, ಕರ್ತನನ್ನ ಮಹಿಮೆ ಪಡಿಸೋಣ. ಹಾಲಲ್ಲೂಯ್ಯ. ಸ್ವಲ್ಪ ಹೊತ್ತು ಆತನನ್ನು ಹಾಡುತ್ತಾ ಆರಾಧಿಸಲು ದೇವರು ಸಹಾಯ ಮಾಡಿದ್ದಾನೆ. ಹೌದು, ಮುಂದಿನ ಭಾಗದಲ್ಲಿ ಕರ್ತನು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಮಾತ್ರವಲ್ಲ, ಸೇರಿ ಬಂದಿರುವಂತ ಎಲ್ಲರನ್ನ, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸಿರುವಂತಹ ಪ್ರತಿಯೊಬ್ಬರನ್ನ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಲೋಕದಾದಿತ್ತಿರುವ ಎಲ್ಲ ದೇವ ಜನರನ್ನ ಕರ್ತನು ಆಶೀರ್ವದಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಇವತ್ತು ಸಾಮುವೆಲ್ ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಲೋಕದಲ್ಲಿರುವ ನಮ್ಮ ತಂದೆ ಕರ್ತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕೂಡ ಕರ್ತನ ದೇವರಪ್ಪ ನಿನ್ನನ್ನು ಆರಾಧಿಸಲು, ದೇವರಪ್ಪ ನಿನ್ನನ್ನು ಸ್ತುತಿಸಲು, ನಮಗೆ ದೇವರಪ್ಪ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪವಿತ್ರ ಆತ್ಮನಿಂದ ನಮ್ಮನ್ನು ಬಲಪಡಿಸಿರೋದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಹಾಲೆಲೂಯಾ ಕೂಡ ಕರ್ತನ ದೇವರಪ್ಪ ಟಿ ಮುಖಾಂತರವಾಗಿ, ದೇವರಪ್ಪ ಆನ್ಲೈನ್ ಮುಖಾಂತರವಾಗಿ ನಮ್ಮೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸುವಂತ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ಭಾಗದಲ್ಲೂ ಕೂಡ ದೇವರಪ್ಪ ಆತ್ಮ ಪ್ರತಿಯೊಬ್ಬರಿಗೂ ದೇವರಪ್ಪ ಆತ್ಮಿಕ ಮನ್ನವನ್ನು ದೇವರಪ್ಪ ನೀನು ದಯಪಾಲಿಸಿ ಪ್ರತಿಯೊಬ್ಬರ ಆತ್ಮಿಕ ಜೀವಿತವನ್ನು ಆಶೀರ್ವದಿಸಿ ದೇವರಪ್ಪ ನಿನ್ನಲ್ಲಿ ಬೆಳೆಯುವಂತೆ, ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಕೇಳುವಂತೆ ಅಪ್ಪ, ಅಲ್ಲಿ ಅದರ ಪ್ರಕಾರ ನಡೆಯುವಂತೆ ಪವಿತ್ರಾತ್ಮನಿಂದ ಪ್ರತಿಯೊಬ್ಬರನ್ನು ಬಲಪಡಿಸಿ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿ ಉತ್ತರ ನೀಡಿರೋದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಸ್ವಾಗತಗಳು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ದೇವರನ್ನ ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ವಿಶೇಷವಾಗಿ ಹೌದು, ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಈ ದಿನದಲ್ಲಿ ಆಶೀರ್ವಾದ ಮಾಡಲಿ. ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ಬಹಳ ಸುಪ್ರಸಿದ್ಧವಾದಂಥ ಭಾಗವನ್ನು ತೆಗೆದುಕೊಳ್ಳುವಂಥವರಾಗಿರೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಅದರ 13 ಮತ್ತು 14ನೇ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು, ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈಗಾಗಲೇ ಎಷ್ಟೋ ಸಾರಿ
ಉಪ್ಪು, ಬೆಳಕು, ವಿವಿಧ ವಿಷಯಗಳಲ್ಲಿ ದೇವರ ಸಭೆಯ ಬಗ್ಗೆ, ದೇವ ಜನರ ಬಗ್ಗೆ ಹೇಳಲಾಗಿರುವಂಥ ವಾಕ್ಯಗಳನ್ನು ಓದಿದ್ದೇವೆ, ಕೇಳಿದ್ದೇವೆ, ಧ್ಯಾನಿಸಿದ್ದೇವೆ, ಅಥವಾ ಬೇರೆ ಬೇರೆ ಸೇವಕರ ಮೂಲಕ ನಾವು ಸಂದೇಶಗಳನ್ನು ಕೇಳಿರ್ತೇವೆ, ಓದಿರ್ತೇವೆ. ಆದರೂ ಕೂಡ ದೇವರು ತಿರುಗಿ ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಂಕರೇಜ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಎರಡನ್ನು ಕೂಡ ನಾವು ಚುಟುಕಾಗಿ ನಾವು ನೋಡುವಂಥ ಸಮಯದಲ್ಲಿ ಅನೇಕ ಸಂಗತಿಗಳನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಉಪ್ಪು ಬಹಳ ಪ್ರಧಾನವಾದಂಥ ಅಂಶ, ಬೆಳಕು ಕೂಡ ಬಹಳ ಪ್ರಧಾನವಾದಂಥ ಅಂಶ. ಇದು ಎರಡನ್ನು ಕೂಡ ಬೇರೆ ಬೇರೆ ಭಾಗಗಳಾಗಿ ನಮಗೆ ತುಂಬ ಸುದೀರ್ಘವಾದಂಥ ಸಂದೇಶವಾಗಿ ಅಥವಾ ಒಂದು ಸರಣಿ ಸಂದೇಶಗಳಾಗಿ ನಮಗೆ ಬೇಕಾದರೆ ಧ್ಯಾನಿಸಬಹುದು. ಆದರೆ ಆ ಎಲ್ಲ ಭಾಗಗಳನ್ನು ಒಟ್ಟಿಗೆ ನೋಡದೆ ಆ ಎಲ್ಲ ಭಾಗಗಳನ್ನು ನಾವು ಚುಟುಕಾಗಿ ನಾವು ಈ ಹೊತ್ತು ತೆಗೆದುಕೊಳ್ಳುವವರಾಗಿದ್ದೇವೆ. ಎಲ್ಲವನ್ನು ನಮಗೆ ಸವಿಸ್ತಾರವಾಗಿ ತೆಗೆದುಕೊಳ್ಳಲಿಕ್ಕೆ ಸಮಯವಿಲ್ಲ. ಇಲ್ಲಿ ನೋಡ್ತೇವೆ, ದೇವರು ನಮ್ಮ ಕುರಿತಾಗಿ ಹೇಳುವಂಥ ವಿಷಯ ಉಪ್ಪು. ನಾವು ಲೋಕಕ್ಕೆ ರುಚಿ ಕೊಡುವವರಾಗಿರ್ತೇವೆ, ಲೋಕವು ಕೆಡದ ಹಾಗೆ ಕಾಯುವಂಥವರಾಗಿರುತ್ತೇವೆ. ನಾವು ಲೋಕಕ್ಕೆ ಎಲ್ಲರೂ ಬಯಸುವಂಥ ರೀತಿಯಲ್ಲಿ ನಾವು ಲೋಕವನ್ನು ಮಾರ್ಪಡಿಸುವಂಥವರಾಗಿರುತ್ತೇವೆ. ಉಪ್ಪಿನ ಕೆಲಸ ರುಚಿ ಕೊಡ್ತೇವೆ. ಉಪ್ಪಿಲ್ಲದಿದ್ದರೆ ರುಚಿ ಇಲ್ಲ, ಉಪ್ಪಿಲ್ಲದಿದ್ದರೆ ಕೆಟ್ಟು ಹೋಗ್ತದೆ, ಉಪ್ಪಿಲ್ಲದಿದ್ದರೆ ಅನೇಕ ಕಾಯಿಲೆಗಳು ಬರ್ತವೆ. ನಮಗೆ ಗೊತ್ತು, ಉಪ್ಪಿನ ಅಂಶ ಕಡಿಮೆ ಆದರೆ ಸೋಡಿಯಂ ಅಂಶ ಶರೀರದಲ್ಲಿ ಕಡಿಮೆ ಆಗ್ತದೆ. ಸೋಡಿಯಂ ಅಂಶ ಕಡಿಮೆ ಆದರೆ ಮನುಷ್ಯನ ಮೆದುಳು ಸರಿಯಾಗಿ ಕೆಲಸ ಮಾಡದೆ ಅವನು ಒಂದು ಮಾನಸಿಕ ರೋಗಿಯ ಥರ ಮಾತನಾಡುವಂಥ ವ್ಯಕ್ತಿಯಾಗಿರ್ತಾನೆ, ಮಾನಸಿಕ ರೋಗಿಯ ಥರ ಆಗಿಬಿಡ್ತಾನೆ. ನಂತರ ಅದಕ್ಕೆ ಸೋಡಿಯಂ ಇರುವಂಥ ಮಾತ್ರೆಗಳನ್ನೆಲ್ಲ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಆ ವ್ಯಕ್ತಿಯನ್ನು ಸರಿಯಾಗಿ ಆರೈಕೆ ಮಾಡಬೇಕಾಗ್ತದೆ. ಅಂದರೆ ನಾವು ಎಲ್ಲರಿಗೆ ಬೇಕಾದವರು. ನಾವು ಕೆಲವೊಮ್ಮೆ ಈ ರೀತಿಯಾಗಿ ಹೇಳುವವರು ಇರ್ತೇವೆ, ಅಥವಾ ನಮ್ಮ ಮಧ್ಯದಲ್ಲಿ ಅನೇಕರು ನಾನು ಯಾರಿಗೆ ಬೇಡದ ವ್ಯಕ್ತಿ, ನನ್ನಿಂದ ಏನೂ ಉಪಯೋಗ ಇಲ್ಲ, ನನ್ನಿಂದ ಯಾರಿಗೆ ಉಪಯೋಗವಿಲ್ಲ, ನಾವು ಹೇಳುವವರಾಗಿರ್ತೇವೆ. ಕೆಲವೊಮ್ಮೆ ಎಷ್ಟೋ ಸಲ ಹೇಳಿದವರಾಗಿರ್ತೇವೆ. ಆದರೆ ದೇವರು ಹೇಳುತ್ತಿದ್ದಾರೆ, ಇಲ್ಲ, ನೀನು ಲೋಕಕ್ಕೆ ಉಪ್ಪಾಗಿದ್ದಿ, ನಿನ್ನ ಮಾತುಗಳು ಅನೇಕರಿಗೆ ಸಾಂತ್ವನ ಕೊಡುವಂಥ ಮಾತುಗಳಾಗಿರುತ್ತವೆ. ನೀನು ಮಾತನಾಡುವಾಗ ಅನೇಕರು ಆಶೀರ್ವದಿಸಲ್ಪಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೊಲೊಸೆ ಪತ್ರಿಕೆ 4:6 ನಾವು ನೋಡ್ತೇವೆ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ, ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿ ಈ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ನಾವು ಇಂಪಾಗಿಯೂ ರಸವತ್ತಾಗಿಯೂ ಮಾತನಾಡತಕ್ಕಂಥವರು ಎಂಬುದಾಗಿ, ಅಥವಾ ಉಪ್ಪಿನ ಹಾಗೆ ರುಚಿಯುಳ್ಳಂಥ ಮಾತುಗಳನ್ನು ಆಡತಕ್ಕಂಥವರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಉಪ್ಪಿನ ಹಾಗೆ ರುಚಿಯುಳ್ಳಂಥ ಮಾತುಗಳನ್ನು ಹೇಳುವವರಾಗಬೇಕು. ನೋಡಿ, ಉಪ್ಪಿನ ಅಂಶ ಕಡಿಮೆ ಆದರೆ ಏನಾಗ್ತದೆ? ನಾನು ಆಗಲೇ ಹೇಳಿದಾಗೆ ಸೋಡಿಯಂ ಅಂಶ ಕಡಿಮೆ ಆದರೆ ಏನಾಗ್ತದೆ ಅಂದರೆ ಅವನ ಮಾನಸಿಕ ಒಂದು ಅವಸ್ಥೆ ದುರವಸ್ಥೆಗೆ ಹೋಗಿಬಿಡ್ತದೆ. ಅವನ ಮಾತಿನ ಮೇಲಿನ ನಿಯಂತ್ರಣ ತಪ್ಪಿ ಹೋಗ್ತದೆ. ಅವನ ವರ್ತನೆಗಳು ಒಂದು ಮಾನಸಿಕ ರೋಗಿಯ ವರ್ತನೆಗಳ ಹಾಗೆ ಮಾರ್ಪಟ್ಟಿರ್ತದೆ. ಹಾಗಾಗಿ ದೇವರು ನಮ್ಮನ್ನು ಉಪ್ಪು ಎಂಬುದಾಗಿ ಕರೆಯುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಲೋಕ ಎಷ್ಟು ದೊಡ್ಡದಿದ್ದರೂ ಈ ಲೋಕದಲ್ಲಿಯ
ಜನರ ಸಂಖ್ಯೆ ಎಷ್ಟು ದೊಡ್ಡದಿದ್ರು, ನಮ್ಮ ಕುಟುಂಬ ಎಷ್ಟು ದೊಡ್ಡದಿದ್ರು, ಕುಟುಂಬದಲ್ಲಿ ಜನರ ಸಂಖ್ಯೆ ಎಷ್ಟೇ ದೊಡ್ಡದಿದ್ರು, ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನೀನು ಆ ಕುಟುಂಬಕ್ಕೆ ಉಪ್ಪಾಗಿರುವೆ. ದೇವರು ನಿನ್ನನ್ನು ಆ ಕುಟುಂಬದಿಂದ ಆರಿಸಿ ತೆಗೆದುಕೊಂಡಿದ್ದಾನೆ. ಆ ಕುಟುಂಬ ಉಳಿಯುವುದು ನಿನ್ನ ಪ್ರಾರ್ಥನೆಯಿಂದ, ನನ್ನ ಪ್ರಾರ್ಥನೆಯಿಂದ. ಈ ದೇಶ ಉಳಿಯುವಂಥದ್ದು ನನ್ನ ಮತ್ತು ನಿಮ್ಮ ಪ್ರಾರ್ಥನೆಯಿಂದ. ನೋಡಿ, ಉಪ್ಪನ್ನು ಅನೇಕ ಪದಾರ್ಥಗಳು ಕೆಡದೆ ಇಡುವುದಕ್ಕೆ ಉಪ್ಪನ್ನು ಉಪಯೋಗಿಸ್ತಾರೆ. ಹಾಗೆ ಈ ಲೋಕ ಕೆಟ್ಟು ಹೋಗದೇ ಇರುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸುವ ಆತನಾಗಿದ್ದಾನೆ. ಸೋದೋಮ್ ಪಟ್ಟಣವನ್ನು ನಾಶ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಸೋದೋಮ್ ಪಟ್ಟಣಕ್ಕಾಗಿ ದೇವರು ಅಬ್ರಹಾಮನ ಹೃದಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ನಿನವೆ ಪಟ್ಟಣ ಅದು ಶಿಕ್ಷಿಸಲ್ಪಡಬೇಕಾದ ಸಮಯ ಬಂದಾಗ ದೇವರು ಆ ನಿನವೆ ಪಟ್ಟಣಕ್ಕೆ ಒಂದು ಉಪ್ಪಿನ ರೀತಿಯಲ್ಲಿ ಸುವಾರ್ತೆ ಸಾರುವುದಕ್ಕೆ, ಮಾನಸಾಂತರದ ಸಂದೇಶ ಕೊಟ್ಟು ಅವ್ರನ್ನ ಎಚ್ಚರಿಸುವುದಕ್ಕೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮಗೆ ಶಿಕ್ಷೆಯಿಂದ ಬಿಡುಗಡೆಯಾಗ್ತದೆ ಎಂಬ ಸುವಾರ್ತೆ, ಇಲ್ಲದಿದ್ದರೆ ದೇವರ ನ್ಯಾಯ ತೀರ್ಪು ಬರುತ್ತದೆ ಎಂಬಂಥ ಎಚ್ಚರಿಕೆ, ಎರಡನ್ನು ಎಚ್ಚರಿಕೆ ಮತ್ತು ಸುವಾರ್ತೆಯನ್ನು ಕೊಡುವುದಕ್ಕೆ ಯೋನನನ್ನು ಕಳಿಸ್ತಾ ಇದ್ದಾರೆ. ಯೋನ ಮೊದಲು ಒಪ್ಪದಿದ್ದರು, ನಂತರ ಹೋಗಿ ಆತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ನಿನವೆ ಪಟ್ಟಣ ದೇವರ ಕಡೆಗೆ ತಿರುಗಿಕೊಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಉಪ್ಪಾಗಿ ಇಟ್ಟಿದ್ದಾನೆ, ಮಾತ್ರವಲ್ಲ ದೇವರು ನಮ್ಮನ್ನು ಮಾನ್ಯರಾಗಿ, ಅಮೂಲ್ಯರಾಗಿ, ಪ್ರಿಯರಾಗಿ ಇಟ್ಟಿದ್ದಾನೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹೌದು, ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ, ಆದರೆ ನಮ್ಮಲ್ಲಿರುವ ಉಪ್ಪಿನ ರುಚಿ ನಷ್ಟವಾದರೆ ಅದು ಮತ್ತೆ ಯಾವುದಕ್ಕೂ ಕೂಡ ಬರುವುದಿಲ್ಲ, ಯಾವ ಉಪಯೋಗಕ್ಕೂ ಬರುವುದಿಲ್ಲ. ಶೋ ವಸ್ತುವಾಗಿ ಇಡಲಿಕ್ಕೂ ಉಪಯೋಗವಿಲ್ಲ, ಇನ್ನು ಯಾವುದು ಆಭರಣವಾಗಿ ಮಾಡಿಕೊಳ್ಳಿಕ್ಕೂ ಉಪಯೋಗವಿಲ್ಲ, ಇನ್ನು ಕಟ್ಟಡ ಕಟ್ಟುವುದಕ್ಕೆ ಉಪಯೋಗಿಸೋಣ ಅದು ಬರಲ್ಲ, ಅದು ಕರಗಿ ಹೋಗ್ತದೆ. ನೋಡಿ, ಉಪ್ಪು ಆದರೆ ಅದಕ್ಕೆ ಉಪ್ಪಿನ ರುಚಿ ನಷ್ಟವಾಗಿದೆ. ರುಚಿ ಇಲ್ಲದಿದ್ದರೆ ಆ ಉಪ್ಪಿನ ಹರಳುಗಳು ಯಾವುದಕ್ಕೂ ಉಪಯೋಗವಿಲ್ಲದಂಥವುಗಳಾಗಿರ್ತವೆ. ಹಾಗಾಗಿ ನಾವು ಯಾವಾಗಲೂ ನಮ್ಮೊಳಗೆ ಉಪ್ಪಿನ ಅಂಶ ಇರಬೇಕು, ಉಪ್ಪಿನ ರುಚಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಮ್ಮ ಮೂಲಕ ಅನೇಕರು ಆಶೀರ್ವಾದಿಸಲ್ಪಡ್ತಾರೆ. ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೋಡಿ ಆ ಎರಡು ಭಾಗವನ್ನು ಯೇಸ್ವಾಮಿ ಹತ್ತಿರ ಹತ್ತಿರ ಅಥವಾ ಸೇರಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ವಾಕ್ಯ ಧ್ಯಾನದಲ್ಲಿ ಸೇರಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಬೆಳಕಾಗಿದ್ದೇವೆ ನಾವು, ಲೋಕಕ್ಕೆ ಬೆಳಕಾಗಿದ್ದೇವೆ. ಬೆಳಕಾಗಿದ್ದೇವೆ ಅಂತ ಹೇಳುವಾಗ ನಮಗೆ ಸ್ವಂತವಾದ ಬೆಳಕು ಉಂಟೋ ಎಂಬುದನ್ನು ಕೂಡ ನಾವು ನೋಡತಕ್ಕಂಥವರಾಗಿದ್ದೇವೆ. ಸ್ವಂತವಾದ ಬೆಳಕು ನಮಗೆ ಉಂಟೋ ಎಂಬುದಾಗಿ, ನಮಗೆ ಸ್ವಂತವಾದ ಬೆಳಕು ಇಲ್ಲ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ನಮಗೆ ಸ್ವಂತ ಬೆಳಕು ಇಲ್ಲ, ನಮಗೆ ನಮ್ಮಿಂದ ಸ್ವಂತ ಬೆಳಕು ಪ್ರಕಾಶಿಸುವ ಹಾಗೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನೋಡಿ, ಈ ಪ್ರಪಂಚವನ್ನು ನೋಡುವಾಗ ಅದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಪಂಚದ ಎಲ್ಲ ಸಂಗತಿಗಳನ್ನು ನೋಡುವಾಗ ಅದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೋ ಕೋಟ್ಯಂತರ ಕೋಟ್ಯಂತರ ನಕ್ಷತ್ರಗಳಿದ್ದಾವೆ. ಹಾಗೆ ಮನುಷ್ಯನ ಗಣನೆಗೆ ಬಾರದಂಥ ಬಂದಿರುವಂಥ ಅನೇಕ ಗ್ರಹಗಳು ಉಪಗ್ರಹಗಳಿರುವಾಗ ಗಣನೆಗೆ ಬಾರದಂಥ ಕೋಟ್ಯಂತರ ಕೋಟ್ಯಂತರ ಗ್ರಹಗಳು ಇದ್ದಾವೆ. ಈ ಭೂಮಿ ಕೂಡ ಒಂದು ಗ್ರಹ, ಚಂದ್ರ ಕೂಡ ಒಂದು ಗ್ರಹ, ಆದರೆ ಅದು ಉಪಗ್ರಹ. ಆದರೆ ಈ ಭೂಮಿ ಸೂರ್ಯನನ್ನು ಸುತ್ತುವಾಗ ಚಂದ್ರ ಭೂಮಿಯನ್ನು ಸುತ್ತುತ್ತಾ ಇದೆ. ಭೂಮಿ ಮತ್ತು ಚಂದ್ರ ಗ್ರಹಗಳಾಗಿರುವುದರಿಂದ, ಗ್ರಹ ಮತ್ತು ಉಪಗ್ರಹಗಳಾಗಿರುವುದರಿಂದ ಇದಕ್ಕೆ ಬೆಳಕು ಇಲ್ಲ. ಆದರೆ ಸೂರ್ಯನು ಒಬ್ಬ ನಕ್ಷತ್ರವಾಗಿರುವುದರಿಂದ ಅದಕ್ಕೆ ಬೆಳಕು ಇದೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಭೂಮಿಯನ್ನು ದೇವರು ಸೂರ್ಯನ ಸುತ್ತಲೂ ಸುತ್ತುವ ಹಾಗೆ ಮಾಡ್ತಾ ಇದ್ದಾನೆ. ಹಾಗಾಗಿ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ, ಭೂಮಿ ತನ್ನ ಮೇಲ್ಮೈಯಲ್ಲೂ ಸುತ್ತುತ್ತಾ ಇದೆ. ಹಾಗಾಗಿ ಭೂಮಿ ಎಲ್ಲ ಭಾಗಕ್ಕೂ ಸೂರ್ಯನ ಬೆಳಕು ಸಿಗ್ತದೆ. ಭೂಮಿ ನಿಶ್ಚಲವಾಗಿ ನಿಂತುಕೊಂಡು ಅಥವಾ ತನ್ನ ಮೇಲ್ಮೈ ರೂಪದಲ್ಲಿ ಅದು ಸುತ್ತದೆ, ಕೇವಲ
ವೃತ್ತಾಕಾರದಲ್ಲಿ ಸೂರ್ಯನನ್ನು ಸುತ್ತುತ್ತಾ ಇದ್ದರೆ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಬಿಸಿಲು ಸಿಗ್ತಾ ಇತ್ತು. ಆದರೆ ಭೂಮಿಯ ಎಲ್ಲ ಭಾಗಕ್ಕೆ ಬಿಸಿಲು ಬೆಳಕು ಸಿಗುವ ಹಾಗೆ ದೇವರು ಅದನ್ನು ಮಾರ್ಪಡಿಸಿದ್ದಾರೆ. ಇನ್ನು ಚಂದ್ರನಿಗೆ ಕೂಡ ಅದೇ ಸೂರ್ಯನ ಬೆಳಕು ಸಿಗುವ ಹಾಗೆ ದೇವರು ಮಾಡಿದ್ದಾನೆ. ಆದರೆ ಚಂದ್ರ ಭೂಮಿಯನ್ನು ಸುತ್ತುವುದರಿಂದ ಭೂಮಿಯನ್ನು ಸುತ್ತುತ್ತಾ ಅದು ಸೂರ್ಯನನ್ನು ಸುತ್ತುವುದರಿಂದ ಸೂರ್ಯನಿಗೂ ಚಂದ್ರನಿಗೂ ಮಧ್ಯದಲ್ಲಿ ಅನೇಕ ಬಾರಿ ಭೂಮಿ ಬರುವುದರಿಂದ ಚಂದ್ರನಿಗೆ ಬೆಳಕಿನ ಲಭ್ಯತೆ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ ಹೆಚ್ಚು ಕಡಿಮೆ 14 ದಿನಗಳು ಶುಕ್ಲಪಕ್ಷ ಎಂಬುದಾಗಿಯೂ 14 ದಿನಗಳು ಕಪ್ಪು ಅಥವಾ ಕತ್ತಲೆಯ ಸಮಯ ಅಥವಾ ಕೃಷ್ಣ ಪಕ್ಷ ಎಂಬುದಾಗಿಯೂ ಕೂಡ ಹೇಳುವಂಥವರು ಇದ್ದಾರೆ. ಒಂದು ದಿನ ಅಮಾವಾಸ್ಯೆ, ಒಂದು ದಿನ ಹುಣ್ಣಿಮೆ ಎಂಬುದಾಗಿ ಒಟ್ಟು 30 ದಿನಗಳು. ವಿಜ್ಞಾನಿಗಳ ಪ್ರಕಾರ 29.5 ಸ್ವಲ್ಪ ಹೆಚ್ಚು ಎಂಬುದಾಗಿ ಅದನ್ನು ಸಾಧಾರಣವಾಗಿ 30 ದಿನಗಳು ಎಂಬುದಾಗಿ ಪರಿಗಣಿಸಲಾಗ್ತದೆ. ಆದರೆ ಅದರಲ್ಲಿ ಪೂರ್ತಿಯಾಗಿ ಸೂರ್ಯನ ಬೆಳಕು ಬೀಳುವಂಥ ದಿನಗಳು ಇದ್ದಾವೆ, ಪೂರ್ತಿಯಾಗಿ ಸೂರ್ಯನ ಬೆಳಕು ಬೀಳದ ದಿನಗಳು ಇದ್ದಾವೆ. ಪೂರ್ತಿಯಾಗಿ ಸೂರ್ಯನ ಬೆಳಕು ಬೀಳುವಂಥ ದಿನಕ್ಕೆ ಹುಣ್ಣಿಮೆ ಎಂದು, ಸ್ವಲ್ಪ ಕೂಡ ಸೂರ್ಯನ ಬೆಳಕು ಬೀಳದಂಥ ದಿನಗಳಕ್ಕೆ ಅಮಾವಾಸ್ಯೆ ಎಂದು ಕರೆಯುವುದುಂಟು. ಉಳಿದ ದಿನಗಳು ಸಾಂದರ್ಭಿಕವಾಗಿ ಸ್ವಲ್ಪ ಸ್ವಲ್ಪ ಬೆಳಕು ಬೀಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ನೋಡ್ತೇವೆ, ಇದು ಒಂದು ಒಳ್ಳೆಯ ಉದಾಹರಣೆ. ನಮಗೆ ಸ್ವಂತ ಬೆಳಕಿಲ್ಲ, ಆದರೆ ಕ್ರಿಸ್ತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸಿರುವಾಗ ನಾವು ಈ ಬೆಳಕನ್ನು ಲೋಕಕ್ಕೆ ತೋರಿಸಿಕೊಡುವಂಥವರಾಗಿರುತ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ಯೋಹಾನನ ಸುವಾರ್ತೆಯಲ್ಲಿ ನಾವು ಈ ಪ್ರಕಾರವಾಗಿ ಓದ್ತಾ ಇದ್ದೇವೆ. 8 ಅದರ 12 ವಾಕ್ಯದಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕಿನಲ್ಲಿ ನಡೆಯುವವನಾಗಿರುತ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಬೆಳಕು. ನಾವು ಆತನ ನಿಂಬಾಲಿಸಿ ಜೀವದ ಬೆಳಕಿನಲ್ಲಿ ನಾವು ಕೂಡ ನಡೆಯುವವರಾಗಿರುತ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಎಫೆಸ ಪತ್ರಿಕೆಗೆ ಬರುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, 5:14 ವಾಕ್ಯ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ದೇವರು ನಮ್ಮನ್ನು ಬೆಳಕಾಗಿ ಇಟ್ಟಿದ್ದಾನೆ. ಯಾವ ಬೆಳಕು? ತನ್ನ ಬೆಳಕನ್ನು ಲೋಕಕ್ಕೆ ಕೊಡುವುದಕ್ಕೆ. ಆದರೆ ತನ್ನ ಬೆಳಕನ್ನು ನಾವು ಲೋಕಕ್ಕೆ ಕೊಡಬೇಕಾದರೆ ನಾವು ಏನು ಮಾಡಬೇಕಾಗ್ತದೆ? ನಿದ್ರೆಯಿಂದ ಎಚ್ಚರವಾಗಬೇಕು, ಸತ್ತವರನ್ನ ಬಿಟ್ಟು ಏಳಬೇಕು. ಎರಡು ಸಂದರ್ಭಗಳಲ್ಲಿ ನೋಡಿ, ನಿದ್ರೆ ಮಾಡುವವನು ಬೆಳಕನ್ನೆಲ್ಲ ಆರಿಸಿಕೊಂಡು ಎಲ್ಲ ಸ್ವಿಚ್ಚನ್ನು ಆಫ್ ಮಾಡಿಕೊಂಡು, ಕೆಲವರಿಗೆ ಅಪರೂಪದಲ್ಲಿ ಕೆಲವರು ಡಿಮ್ ಬೆಳಕನ್ನು ಹಾಕಿಕೊಂಡು, ಇನ್ನು ಕೆಲವರಿಗೆ ಸ್ವಲ್ಪ ಕೂಡ ಬೆಳಕು ಆಗಲ್ಲ, ಬೆಳಕಿದ್ದರೆ ನಿದ್ರೆ ಮಾಡಲಿಕ್ಕೆ ಆಗಲ್ಲ ಎಂಬುದಾಗಿ ಬೆಳಕನ್ನು ಆರಿಸಿಕೊಂಡು ನಿದ್ರೆ ಮಾಡುವವರಾಗಿರುತ್ತಾರೆ. ಇನ್ನು ಸತ್ತವರು ಅವರನ್ನು ಸಮಾಧಿಯಲ್ಲಿಟ್ಟಿರ್ತಾರೆ. ಹಿಂದಿನ ಕಾಲದ ಹಾಗೆ ಗುಹಾ ಸಮಾಧಿಗಳಾಗಿದ್ದರು, ಈ ಕಾಲದಲ್ಲಿ ನಾವು ನೋಡುವ ಹಾಗೆ ನೆಲದಲ್ಲಿ ಗುಂಡಿಗಳನ್ನು ತೋಡಿ ಸಮಾಧಿ ಮಾಡಿದರು. ಎಲ್ಲ ಕಡೆಗಳಲ್ಲಿಯೂ ಕತ್ತಲೆಯೇ ಇರ್ತದೆ. ನೋಡಿ, ಅನೇಕರು ಕತ್ತಲೆಯಲ್ಲಿ ನಿದ್ರೆ ಮಾಡುವಂಥ ಪರಿಸ್ಥಿತಿಗಳು, ಆತ್ಮಿಕವಾಗಿ ಜೀವ ಕಳೆದುಕೊಂಡಂಥ ಪರಿಸ್ಥಿತಿಗಳು ಇರುವುದಾದರೆ ಅವರಿಗೆ ಕತ್ತಲೆ ಇರ್ತದೆ. ಆದರೆ ವಾಕ್ಯ ಹೇಳ್ತದೆ, ಸತ್ತವರನ್ನು ನಿದ್ರೆ ಮಾಡುವವನು ಎಚ್ಚರವಾಗು. ನಿದ್ರೆ ಮಾಡ್ತಾ ಇದ್ದರೆ ನೀನೇನು ಮಾಡಬೇಕು? ಎಚ್ಚರವಾಗಬೇಕು. ಯಾರೋ ಹೇಳಿದ್ದಾರೆ, ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ನಿದ್ರೆಯನ್ನು ನಟಿಸುವವರನ್ನ ಎಚ್ಚರಿಸುವುದು ಕಷ್ಟ ಎಂಬುದಾಗಿ. ಯಾಕಂದರೆ ನಿದ್ರೆ ಮಾಡುವವನು ಅವನು ನಿದ್ರೆ ಮಾಡ್ತಾ ಇರ್ತಾನೆ, ಅವನನ್ನು ಎಚ್ಚರಿಸುವುದು ಸುಲಭ. ಅವರ ಮೈಯನ್ನು ಕುಲುಕಿ ಅಥವಾ ಹೆಸರನ್ನು ಕೂಗಿ ಕರೆದರೆ
ಅವ್ರು ಎದ್ದು ಬಿಡ್ತಾರೆ. ಆದರೆ ನಿದ್ರೆ ನಟನೆ ಮಾಡುವಂಥವ್ರನ್ನ ಎಬ್ಬಿಸ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತೇಳಿದರೆ ಅವರಿಗೆ ಕೇಳಿಸ್ತಾ ಇರ್ತದೆ, ಆದರೆ ನಾನು ನಿದ್ರೆ ಮಾಡ್ತಾ ಇದ್ದೇನೆ ಎಂಬಂಥ ರೀತಿಯಲ್ಲಿ ಅವ್ರು ನಟಿಸ್ತಾ ಇರ್ತಾರೆ. ಅವರಿಗೆ ಕೇಳಿಸ್ಲಿಲ್ಲ, ಆದರೆ ಆ್ಯಕ್ಚುಲಿ ಅವರಿಗೆ ಕೇಳಿಸಿದೆ, ಅವರಿಗೆ ಕೇಳಿಸಲಿಲ್ಲ ಎಂಬಂಥ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳುವರಾಗಿರ್ತಾರೆ. ನಿದ್ರೆ ಮಾಡುವವನು ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ನಾವು ಎದ್ದೇಳಲಿಕ್ಕೆ ಸಿದ್ಧರಾದರೆ ಸಾಕು, ಕ್ರಿಸ್ತನು ನಮಗೆ ಪ್ರಕಾಶವನ್ನು ಬೆಳಕನ್ನು ಕೊಡುವನು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಾವು ಯೆಶಾಯನ ಪ್ರವಾದನ ಗ್ರಂಥವನ್ನು ಓದುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 60ನೇ ಅಧ್ಯಾಯ ಅದರ 1ನೇ ವಾಕ್ಯ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನೋಡಿ, ದೇವ ಯೇಸ್ವಾಮಿ ಹೇಳ್ತಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈಗ ಯೇಸ್ವಾಮಿ ಹೇಳ್ತಿದ್ದಾರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ದೇವರು ಕೊಟ್ಟುಬಿಟ್ಟಿದ್ದಾನೆ, ನಿನಗೆ ಬೆಳಕು ಬಂತು, ನೀನಿನ್ನು ನಿದ್ರೆ ಮಾಡ್ತಾ ಇರಬೇಡ, ನೀನು ಸತ್ತವರೊಳಗೆ ಇರಬೇಡ, ನೀನು ಎದ್ದೇಳು ಎಂಬುದಾಗಿ. ನಿನಗೆ ಬೆಳಕು ಬಂದು ಬಿಟ್ಟಿದೆ, ನಿನ್ನ ಬೆಳಕನ್ನು ತೋರಿಸತಕ್ಕಂಥ ಸಮಯಕ್ಕೆ ಬಂದು ಬಿಟ್ಟಿದ್ದೀ ಎಂಬುದಾಗಿ, ಅಥವಾ ಈಗಾಗಲೇ ನೀವು ಬೆಳಕನ್ನು ಪ್ರಕಾಶಗೊಳಿಸತಕ್ಕಂಥ ಸಮಯಕ್ಕೆ ಬಂದು ಬಿಟ್ಟಿದ್ದೀರಿ. ಯುದ್ಧದಲ್ಲಿ, ಈ ಲೋಕದ ಹೋರಾಟಗಳಲ್ಲಿ, ಯುದ್ಧಗಳಲ್ಲಿ ನಮಗೆ ಜಯ ಸಿಗಬೇಕಾದರೆ ನಾವು ಬೆಳಕನ್ನು ತೋರಿಸತಕ್ಕಂಥವರಾಗಬೇಕು. ಬೆಳಕನ್ನು ಮುಚ್ಚಿಟ್ಟರೆ ಕತ್ತಲೆಯಲ್ಲಿ ನಮಗೆ ಸೋಲುಂಟು, ಕತ್ತಲೆಯಲ್ಲಿ ನಮಗೆ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ಗಿದಿಯನು ಮತ್ತು ಆತನ ಸಂಗಡ ಇದ್ದಂಥ 300 ಜನರು, ಅವರ ಕೈಯಲ್ಲಿ ಕತ್ತಿ ಇಲ್ಲ, ಅವರ ಕೈಯಲ್ಲಿ ಈಟಿ ಗುರಾಣಿ ಬರ್ಜಿಗಳು ಇಲ್ಲ, ಅವರ ಕೈಯಲ್ಲಿ ಒಂದು ತುತ್ತೂರಿ, ಒಬ್ಬೊಬ್ಬರ ಕೈಯಲ್ಲಿ ಕೂಡ ಒಂದೊಂದು ತುತ್ತೂರಿ ಇತ್ತು, ಒಬ್ಬೊಬ್ಬರ ಕೈಯಲ್ಲೂ ಕೂಡ ಒಂದು ಕೊಡ ಮತ್ತು ಕೊಡದ ಒಳಗಡೆ ಒಂದು ಪಂಜು ಇತ್ತು. ಈಗ ಅವರು ಒಟ್ಟಿಗೆ ಕೊಡವನ್ನು ಒಡೆದು ಬೆಳಕನ್ನು ಪ್ರಕಾಶಗೊಳಿಸುತ್ತಾ ತುತ್ತೂರಿಯನ್ನು ಓದುತ್ತಾ ಇದ್ದಾರೆ. ನಾವು ನೋಡ್ತೇವೆ ಮುಂದೆ ಆಗಿದ್ದೆಲ್ಲ ಇತಿಹಾಸ. ದೇವರು ಅವರಿಗಾಗಿ ದೊಡ್ಡ ಕಾರ್ಯ ಮಾಡಿದನು. ಕತ್ತಿ ಇಲ್ಲದಂಥ ಗಿದಿಯೋನನ ಈ ಚಿಕ್ಕ ಗುಂಪು ತುತ್ತೂರಿ ಮತ್ತು ಕೊಡಗೊಡೆದ ಮೇಲೆ ಒಂದು ಬೆಳಕಿನ ಪಂಜು, ಅಥವಾ 300 ಜನರ ಕೈಯಲ್ಲಿ ತುತ್ತೂರಿಗಳು ಮತ್ತು ಪಂಜುಗಳು ಮಾತ್ರ, ಅವರು ಯುದ್ಧದಲ್ಲಿ ಜಯಶಾಲಿಗಳಾಗ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬೆಳಕನ್ನು ಪ್ರಕಾಶಗೊಳಿಸುವಾಗ ನಮಗೆ ಜಯ ಉಂಟಾಗ್ತದೆ, ಬೆಳಕನ್ನು ಬಚ್ಚಿಟ್ಟಾಗ ನಮಗೆ ಸೋಲುಂಟಾಗ್ತದೆ, ಬೆಳಕನ್ನು ಪ್ರಕಾಶಗೊಳಿಸುವಾಗ ಶತ್ರು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಅವನ ಆಯುಧಗಳು ಎಷ್ಟೇ ಪ್ರಬಲವಾಗಿದ್ದರು, ಅವನು ಎಷ್ಟೇ ಸಮರ್ಥಶಾಲಿ ಶಕ್ತಿಶಾಲಿಯಾಗಿದ್ದರು, ಅವನಿಗೆ ಸೋಲು ಖಚಿತ. ನೀನು ಖಂಡಿತವಾಗಿ ಜಯಶಾಲಿಯಾಗುವಿ ಎಂಬುದಾಗಿ. ದೇವ ನಮಗೆ ಸ್ತೋತ್ರ ಉಂಟಾಗಲಿ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೂ ಯಹೋವನು ಉದಯಿಸುವನು. ದೇವರು ಹೇಳ್ತಿದ್ದಾರೆ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ದೊಡ್ಡ ಕತ್ತಲೆಯಲ್ಲಿ ಜನ ಇದ್ದಾರೆ, ನೆರೆಯವರು, ಊರಿನವರು, ಜನಾಂಗಗಳು ಕತ್ತಲೆಯಲ್ಲಿ, ಕಾರ್ಗತ್ತಲೆಯಲ್ಲಿ ಇದ್ದಾರೆ. ಆದರೆ ನಿನ್ನ ಮೇಲೆ ಬೆಳಕು ಬಂದುಬಿಟ್ಟಿದೆ, ನೀನೇನು ಮಾಡು, ಎದ್ದು ಪ್ರಕಾಶಿಸು ಎಂಬುದಾಗಿ. ನಾವು ನಮ್ಮ ಮೂಲ ವಾಕ್ಯಕ್ಕೆ ಬರುವಂಥ ಸಮಯದಲ್ಲಿ, ನಮ್ಮ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಈ ಪ್ರಕಾರವಾಗಿ ನಾವು ಓದಿದ್ದೇವೆ, ದೇವರು ನಮ್ಮನ್ನು ಉಪ್ಪಾಗಿ ಬೆಳಕಾಗಿ ಆರಿಸಿಕೊಂಡಿದ್ದಾನೆ, ನೇಮಿಸಿದ್ದಾನೆ. ನಾವು ಹೇಗೆ ಸ್ಪೆಷಾಲಿಟಿ ಉಳ್ಳವರಾಗಿದ್ದೇವೆ, ಅಥವಾ ಹೇಗೆ ನಾವು ವಿಶೇಷ ವ್ಯಕ್ತಿಗಳಾಗಿದ್ದೇವೆ, ದೇವರು ನಮ್ಮೊಳಗೆ ಉಪ್ಪಿನ ರುಚಿ ಇಟ್ಟಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಒಳಗೆ ಉಪ್ಪಿನ ರುಚಿ ಇಟ್ಟಿದ್ದಾನೆ, ಉಪ್ಪಿನ ಗುಣವನ್ನು ಇಟ್ಟಿದ್ದಾನೆ. ನನ್ನ ಮತ್ತು ನಿಮ್ಮ ಒಳಗಡೆ ಬೆಳಕನ್ನು ಇಟ್ಟಿದ್ದಾನೆ, ಆ ಬೆಳಕು ಪ್ರಕಾಶಿಸತಕ್ಕಂಥ ಬೆಳಕು, ಇದನ್ನು ಮುಚ್ಚಿಡತಕ್ಕಂಥ ಬೆಳಕಲ್ಲ, ಇದು ಪ್ರಕಾಶಿಸತಕ್ಕಂಥ ಬೆಳಕು ಎಂಬುದಾಗಿ. ಹಾಗಾಗಿ ನಾವು ಆದಿಕಾಂಡದ ಭಾಗಕ್ಕೆ ಹೋಗಿ ಅಲ್ಲೊಂದೆರಡು ವಾಕ್ಯಗಳನ್ನು ಓದಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಆದಿಕಾಂಡ ಪುಸ್ತಕಕ್ಕೆ ಬರುವಾಗ ಅದರ 1ನೇ ಅಧ್ಯಾಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ, ದೇವರು ಯಾವ ರೀತಿಯಾಗಿ ಆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಕ್ರಮಪಡಿಸ್ತಾ ಇದ್ದಾರೆ ಎಂಬುದಾಗಿ. ನಾವು 1ನೇ ಅಧ್ಯಾಯ 14ನೇ ವಾಕ್ಯದಿಂದ ಓದುವಾಗ,
ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ದೇವರು ಯಾಕೆ ನಮ್ಮನ್ನು ಬೆಳಕನ್ನಾಗಿ ಇಟ್ಟಿದ್ದಾನೆ, ಯಾಕೆ ನಮ್ಮನ್ನು ಬೆಳಕಾಗಿ ಇಟ್ಟಿದ್ದಾನೆ? ನೋಡಿ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಕ್ರಮಪಡಿಸಿ ಆಕಾಶದಲ್ಲಿ ನಿಲ್ಲಿಸುವಾಗ ಅಥವಾ ಉಂಟು ಮಾಡಿ ನಿಲ್ಲಿಸುವಾಗ ಅದರ ಉದ್ದೇಶ ದೇವರು ಹೇಳ್ತಾ ಇದ್ದಾರೆ. ಅವಾಗೇನು ಮಾಡಬೇಕು, ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಬೇಕು. ಹಗಲು ಇರಳನ್ನು ದೇವರು ಮೊದಲೇ ಬೇರೆ ಮಾಡಿದ್ದರು. ಈಗ ಇದು ಯಾವಾಗಲೂ ಇದನ್ನು ಪ್ರತ್ಯೇಕಿಸುವುದಕ್ಕಾಗಿ ಬೆಳಕನ್ನು ಮಾಡ್ತಾ ಇದ್ದಾರೆ, ಅಥವಾ ಸೂರ್ಯ ಚಂದ್ರರ ನಕ್ಷತ್ರಗಳ ಬೆಳಕನ್ನು ಉಂಟು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ದೇವರು ಬೆಳಕನ್ನು ಉಂಟು ಮಾಡಿದರು, ಹಗಲು ಇರಳನ್ನು ಬೇರೆ ಬೇರೆ ಮಾಡಿದರು. ಈಗ ಇನ್ನು ಮುಂದೆ ಜವಾಬ್ದಾರಿಕೆ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಕೊಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಕೂಡ ಒಂದು ಪಾಠ ಇದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿದ್ದಾರೆ, ಈ ಲೋಕದಲ್ಲಿ ಅವರು ಎಲ್ಲವನ್ನು ಮಾಡಿದ್ದಾರೆ. ಈಗ ಈ ಸುವಾರ್ತೆಯನ್ನು ಸಾರುವಂಥ, ಜನರನ್ನು ಬೆಳಕಿಗೆ ನಡೆಸುವಂಥ ಜವಾಬ್ದಾರಿಕೆಯನ್ನು ನನಗೆ ಮತ್ತು ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ. ಈಗ ಮುಂದೆ ನಾವು ನೋಡ್ತಾ ಇದ್ದೇವೆ, ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಎಂಬುದಾಗಿ. ಈಗ ನೋಡಿ, ನಾವು ಈ ಬೆಳಕು ಏನು ಮಾಡ್ತದೆ, ಸಮಯಗಳನ್ನು ತೋರಿಸ್ತದೆ, ದಿನ ಸಂವತ್ಸರಗಳನ್ನು ತೋರಿಸ್ತದೆ. ಮೊದಲು ಸೆಕೆಂಡ್, ನಂತರ ನಿಮಿಷ, ನಂತರ ಗಂಟೆಗಳು, ಇದೆಲ್ಲ ನಮಗೆ ಇಂಪಾರ್ಟೆಂಟ್. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ನಡುರಾತ್ರಿ, ಮುಂಜಾನೆ, ಅಥವಾ ಏನೇನು ನೋಡಿ, ಸಮಯಗಳಿಗೆ ಬೇರೆ ಬೇರೆ ರೀತಿಯ ಮಾತುಗಳಿದ್ದಾವೆ. ಸಮಯ ಗೊತ್ತಾಗಬೇಕು ಅಂದರೆ ಈ ಬೆಳಕು ನಮಗೆ ಬೇಕು. ಬೆಳಕು ಇಲ್ಲದಿದ್ದರೆ ಸಮಯ ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೆಳಕು ನಮಗೆ ಬೇಕೇ ಬೇಕು. ನಂತರ ದಿನ ಸಂವತ್ಸರಗಳನ್ನು ಗುರುತಿಸಬೇಕಾದರೂ ಕೂಡ ನಮಗೆ ಬೆಳಕು ಬೇಕು. ಸೂರ್ಯನೇ ಹುಟ್ಟುವುದಿಲ್ಲ, ಹಾಗಾದರೆ ನಮಗೆ ದಿನವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಚಂದ್ರನೇ ಇಲ್ಲ, ನಮಗೆ ದಿನಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾಲದಲ್ಲಿ ಎಲ್ಲ ಕ್ಯಾಲೆಂಡರ್ಗಳು ಹೆಚ್ಚು ಕಡಿಮೆ ಸೂರ್ಯನ ಮೇಲೆ ಆಧಾರಿತ ಕ್ಯಾಲೆಂಡರ್ಗಳಾಗಿದ್ದಾವೆ. ಸೌರಮಾನ ಕ್ಯಾಲೆಂಡರ್ಗಳು, ಸೌರಮಾನ ಪಂಚಾಂಗ ಅಥವಾ ಸೋಲಾರ್ ಕ್ಯಾಲೆಂಡರ್ಸ್ ಎಂಬುದಾಗಿ. ಹಿಂದೆಲ್ಲ ಹೆಚ್ಚು ಲೂನಾರ್ ಕ್ಯಾಲೆಂಡರ್ಸ್ ಅಥವಾ ಚಂದ್ರಮಾನ ಪಂಚಾಂಗಗಳನ್ನು ಉಪಯೋಗಿಸ್ತಾ ಇದ್ರು. ನಾವು ನೋಡ್ತೇವೆ, ಈ ಬೆಳಕುಗಳ ಆಧಾರದಲ್ಲಿಯೇ ದಿನಗಳನ್ನು ಸಂವತ್ಸರಗಳನ್ನು ಗುರುತಿಸಲಾಗ್ತದೆ. ನೋಡಿ, ಇವತ್ತು ದೇವರು ನಮ್ಮನ್ನು ಬೆಳಕನ್ನಾಗಿ ಇಟ್ಟಿದ್ದಾನೆ ಈ ಲೋಕಕ್ಕೆ. ಹೌದು, ನಾವು ಇರುವಂಥದ್ದೇ ಈ ಲೋಕಕ್ಕೆ ಒಳ್ಳೆಯ ಸಮಯ, ಒಳ್ಳೆಯ ದಿನ, ಒಳ್ಳೆಯ ಸಂವತ್ಸರ. ಸಭೆ ಎತ್ತಲ್ಪಟ್ಟ ಮೇಲೆ, ದೇವರ ಮಕ್ಕಳು ಎತ್ತಲ್ಪಟ್ಟ ಮೇಲೆ ಈ ಲೋಕಕ್ಕೆ ಕೆಟ್ಟ ಕಾಲ, ಶಿಕ್ಷೆಯ ಕಾಲ ಅಥವಾ ನ್ಯಾಯ ತೀರ್ಪಿನ ಕಾಲ ಬರ್ತದೆ ಎಂಬುದಾಗಿ. ಇನ್ನು ನೆಕ್ಸ್ಟ್ ನಾವು ಮುಂದೆ ನೋಡುವಂಥ ಸಮಯದಲ್ಲಿ ನಮ್ಮನ್ನು ಎಲ್ಲಿಟ್ಟಿದ್ದಾನೆ ನೋಡಿ. ಈ ಸೂರ್ಯಚಂದ್ರ ನಕ್ಷತ್ರಗಳನ್ನು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಆಕಾಶ ಮಂಡಲದಲ್ಲಿ ದೀಪಗಳ ಹಾಗೆ ಇಟ್ಟಿದ್ದಾನೆ, ಹಾಗೆ ನಮ್ಮನ್ನು ಕೂಡ ಈ ಲೋಕದಲ್ಲಿ ಬೆಳಕು ಕೊಡುವುದಕ್ಕೆ ನಮ್ಮನ್ನು ಮೇಲೆ ಇಟ್ಟಿದ್ದಾನೆ. ದೀಪಸ್ತಂಭದ ಮೇಲೆ ಇಟ್ಟ ಹಾಗೆ, ದೀಪಸ್ತಂಭದ ಮೇಲೆ ಇಡಲ್ಪಟ್ಟ ದೀಪದ ಹಾಗೆ, ನಮ್ಮನ್ನು ಮಂಚದ ಕೆಳಗೆ ಅಥವಾ ಕೊಳಗದ ಒಳಗೆ ಅಲ್ಲ, ನಮ್ಮನ್ನು ಮೇಲೆ ಇಟ್ಟಿದ್ದಾನೆ, ಪರಲೋಕದಲ್ಲಿ ಇಟ್ಟಿದ್ದಾನೆ, ನಮ್ಮನ್ನು ಆ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ, ನಾವು ಎಲ್ಲರಿಗೆ ಬೆಳಕು ಕೊಡುವುದಕ್ಕೆ ಮಾತ್ರವಲ್ಲ, ನಾವು ಆಳುವುದಕ್ಕೆ, ಹಗಲು ರಾತ್ರಿಗಳನ್ನು ಆಳುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ನಾವು ಈ ಲೋಕದಲ್ಲಿ ಸೈತಾನನ ಕಾರ್ಯಗಳು, ಕುತಂತ್ರಗಳು, ತಂತ್ರಗಳು, ಮೋಸಗಳು, ವಂಚನೆಗಳು ಇರುವ ಲೋಕದಲ್ಲಿ ಅವನನ್ನು ಎದುರಿಸಿ ಅವನನ್ನು ತುಳಿದು ಹಾಕುವುದಕ್ಕೆ ಮತ್ತು ಕ್ರಿಸ್ತನಿಗಾಗಿ ಲೋಕವನ್ನು ಆಳುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂಥ ಪದವಿ ಚಿಕ್ಕ ಪದವಿಯಲ್ಲ, ಬಹಳ ದೊಡ್ಡ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಉಪ್ಪಾಗಿ ದೇವರು ಇಟ್ಟಿದ್ದಾನೆ, ಬೆಳಕಾಗಿ ದೇವರು ಇಟ್ಟಿದ್ದಾನೆ. ಈ ಲೋಕದಲ್ಲಿ ಉಪ್ಪಿನ ಹಾಗೆ ರುಚಿ ಕೊಡುವುದಕ್ಕೂ, ಈ ಲೋಕವನ್ನು ಕಾಪಾಡುವುದಕ್ಕೂ, ಬೆಳಕಿನ ಹಾಗೆ ಈ ಲೋಕವನ್ನು ನಾವು ಹಗಲು ರಾತ್ರಿಗಳನ್ನು ಬೇರೆ ಮಾಡುವುದಕ್ಕೂ, ದಿನ ಸಂವತ್ಸರಗಳನ್ನು ಸಮಯಗಳನ್ನು ಗುರುತಿಸುವುದಕ್ಕೆ ಮಾತ್ರವಲ್ಲ, ಸರಿಯಾದ ದಾರಿಯಲ್ಲಿ ಮಾರ್ಗ ನಡೆಸುವುದಕ್ಕೆ. ನೋಡಿ, ಬೆಳಕಿಲ್ಲದಿದ್ದರೆ ಬೆಳೆಯೂ ಇಲ್ಲ, ಮಳೆಯೂ ಇಲ್ಲ, ಯಾವುದೂ ಇಲ್ಲ. ನೋಡಿ, ದೇವರು ನಮ್ಮನ್ನು ದೊಡ್ಡ ಸ್ಥಾನದಲ್ಲಿಟ್ಟಿದ್ದಾನೆ, ಉನ್ನತ ಸ್ಥಾನದಲ್ಲಿಟ್ಟಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸೋಣ, ಕ್ರಿಸ್ತನ ಬೆಳಕನ್ನು ಲೋಕಕ್ಕೆ ತೋರಿಸಿಕೊಡೋಣ, ನಿದ್ರೆ ಮಾಡುವ ಪರಿಸ್ಥಿತಿಯಿಂದ ಎದ್ದೇಳೋಣ, ಸತ್ತವರ ಒಳಗಿನಿಂದ ಎದ್ದೇಳೋಣ,
ಕ್ರಿಸ್ತನು ನಮ್ಮ ಮೇಲೆ ಪ್ರಕಾಶಿಸಿದ್ದಾನೆ. ಈ ಬೆಳಕನ್ನು ಎಲ್ಲರಿಗೆ ನಾವು ಕೊಡೋಣ. ನಾವು ಪ್ರಾರ್ಥನೆ ಮಾಡೋಣ. ದೇವರೆಲ್ಲರನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಮ್ಮ ಕರ್ತನಾಗಿರುವ ರಕ್ಷಕನಾಗಿರುವ ಒಡೆಯನಾಗಿರುವ ಯೇಸು ಸ್ವಾಮಿ, ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಿನ್ನ ಸನ್ನಿಧಿಯಲ್ಲಿದ್ದುಕೊಂಡು ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಸಹಾಯ ಮಾಡಿದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಹೌದು ಸ್ವಾಮಿ, ನೀನು ಪ್ರತಿಯೊಬ್ಬೊಬ್ಬರೊಂದಿಗೆ ಮಾತನಾಡಿದ್ದಿ. ಎಷ್ಟು ದೊಡ್ಡ ಪದವಿ ಕೊಟ್ಟು ನಮ್ಮನ್ನು ಲೋಕದಲ್ಲಿಟ್ಟಿದ್ದು, ಉಪ್ಪಾಗಿ ಬೆಳಕಾಗಿ ನಮ್ಮನ್ನು ಇಟ್ಟಿದ್ದಿ. ನೀನೇ ನಿಜವಾದ ಜೀವವುಳ್ಳ ಬೆಳಕು. ಆ ಬೆಳಕು ನಮ್ಮ ಮುಖದ ಮೇಲೆ, ನಮ್ಮ ಹೃದಯದಲ್ಲಿ ಹೊಳೆಯುವ ಹಾಗೆ ಮಾಡಿದ್ದಿ. ಈ ಬೆಳಕನ್ನು ಅನೇಕರಿಗೆ ತೋರಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಮಾತ್ರವಲ್ಲ, ಅನೇಕರಿಗೆ ಹೌದು ಅವರ ಜೀವಿತಕ್ಕೆ ಒಂದು ರುಚಿಯ ಅನುಭವ, ಹೌದು ಸ್ವಾಮಿ, ಅವರ ಜೀವಿತ ಒಂದು ಒಳ್ಳೆಯ ಜೀವಿತವಾಗುವ ಹಾಗೆ ಉಪ್ಪಿನ ಮತ್ತು ಬೆಳಕಿನ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಅನೇಕರು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಆತ್ಮಿಕ, ಶಾರೀರಿಕ, ಮಾನಸಿಕ, ಕೌಟುಂಬಿಕ ಎಲ್ಲ ವಿಷಯಗಳಲ್ಲಿ ನೀನು ಆಶೀರ್ವದಿಸು. ಎಲ್ಲರನ್ನು ತಾವಿರುವಂಥ ಮನೆಯಲ್ಲಿ, ತಾವಿರುವಂಥ ಸ್ಥಳದಲ್ಲಿ, ಪ್ರಾಂತದಲ್ಲಿ ಉಪ್ಪಾಗಿ ಬೆಳಕಾಗಿ ನೀನು ಅವರನ್ನು ಉಪಯೋಗಿಸು. ಕ್ರಿಸ್ತನ ಬೆಳಕು ಅವರ ಮೇಲೆ ಬಲವಾಗಿ ಪ್ರಕಾಶಿಸುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ ಸ್ವಾಮಿ. ಹೌದು, ಪವಿತ್ರ ಆತ್ಮನ ಬಲದಿಂದ ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸು. ಹೌದು, ಸ್ವಲ್ಪ ಹೊತ್ತು ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡಿ ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯದ ಮೂಲಕ ಬಲ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದೆ. ಲೋಕದ ಎಲ್ಲ ಭಾಗಗಳಲ್ಲಿರುವ ದೇವ ಜನರನ್ನು ಆಶೀರ್ವಾದ ಮಾಡು. ಎಷ್ಟೋ ಜನ ಹಿಂಸೆ, ಕೊರತೆ, ಕಷ್ಟಗಳ ಮೂಲಕ ದಾಟಿ ಹೋಗ್ತಿದ್ದಾರೆ. ನೀನು ಅವರಿಗೆ ಕೂಡ ಸಹಾಯ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ನಿನಗೆ ಸ್ತೋತ್ರ. ಈ ನಮ್ಮ ಪ್ರಾರ್ಥನೆಯನ್ನು ರಕ್ಷಕನೊಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ದೇವ ಜನರೆಲ್ಲರೊಂದಿಗೆ, ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್.